ಗದಗ ಜಿಲ್ಲೆ ನರಗುಂದ ತಾಲೂಕಿನ ಸಿಸಿ ಪಾಟೀಲ್ ಗೃಹ ಕಚೇರಿಯಲ್ಲಿ ಕಾರ್ಯಕರ್ತರಿಗೆ ಕೃತಜ್ಞತಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ನರಗುಂದ ಶಾಸಕ ಸಿಸಿ ಪಾಟೀಲ್, ಪ್ರತಿ ಗ್ರಾಮದಲ್ಲಿ ನಾನು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಎದ್ದು ಕಾಣುತ್ತಿದ್ವು. ಅಂಬೇಡ್ಕರ್ ಭವನ, ದಲಿತ ಓಣಿಗಳಿಗೆ ಕಾಂಕ್ರೀಟ್ ರಸ್ತೆ, ವಾಲ್ಮೀಕಿ ಭವನ ನಿರ್ಮಾಣ, ದೇವಸ್ಥಾನಕ್ಕೆ ಸಮುದಾಯ ಭವನ ನಿರ್ಮಾಣವನ್ನು ತೋರಿಸಿ ಪ್ರತಿ ಗ್ರಾಮದ ಜನರು ನೀವು ಮಾಡಿದ ಕೆಲಸ ಇವೇ ನೋಡಿ ಅಂತಿದ್ರು. ಕಾಂಗ್ರೆಸ್ ಸುನಾಮಿಯಲ್ಲೂ ನನ್ನ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಕೈ ಹಿಡಿದ ನನ್ನ ಕ್ಷೇತ್ರದ ಮತಬಾಂಧವರಿಗೆ ನನ್ನ ಕೃತಜ್ಞತೆಗಳು. ಕೇವಲ ಗ್ಯಾರಂಟಿ ಕಾರ್ಡ್ನಿಂದ ಕಾಂಗ್ರೆಸ್ ಗೆದ್ದಿಲ್ಲ, ಅದಕ್ಕೆ ಬೇರೆ ಗಾಳಿಯೇ ಇದೆ ಅಂತ ಸಿಸಿ ಪಾಟೀಲ್ ಹೇಳಿದ್ರು. ನನ್ನ ಚುನಾವಣೆ ಮುಗಿದ ಮುಂದೆ ಬರ್ತಿರೋದು ನನ್ನ ಕಾರ್ಯಕರ್ತರ ಚುನಾವಣೆ, ಅದು ನಮ್ಮ ಬಿಜೆಪಿ ತೆಕ್ಕೆಗೆ ಆಗಬೇಕು. ನಾನು 6 ಬಾರಿ ಚುನಾವಣೆ ಎದುರಿಸಿದ್ದೆ, 4 ಬಾರಿ ಗೆದ್ದಿದ್ದೇನೆ. ನನ್ನನ್ನು ಗೆಲ್ಲಿಸಿದ ಪುಣ್ಯ ಭೂಮಿ ನರಗುಂದ, ಈ ಭೂಮಿಯ ಋಣವನ್ನು ತೀರಿಸ್ತೇನೆ. ನಾನು ಅಧಿಕಾರದಲ್ಲಿದ್ದಾಗ ನನ್ನ ಪಕ್ಷ ಭೇದ ಮಾಡದೆ ಅನುದಾನ ನೀಡಿದ್ದೇನೆ. ಬಿಜೆಪಿ ಬಹುಮತ ಪಡೆದಿದ್ದರೆ ನಾನು ಇನ್ನೂ ಉನ್ನತ ಹುದ್ದೆಯಲ್ಲಿ ಇರ್ತಿದ್ದೆ. ಅದೃಷ್ಟ ಇಲ್ಲ ಅಂತ ಸಿಸಿ ಪಾಟೀಲ್ ಬೇಸರವನ್ನು ಹೊರಹಾಕಿದ್ರು. ರಾಜ್ಯ ಸೋತ್ರೆ ಸೋಲ್ಬಹುದು, ಆದರೆ ದೇಶ ಸೋಲ್ಬಾರ್ದು. ಮತ್ತೆ ಪಕ್ಷ ಕಟ್ಟಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆಲ್ಲಿಸ್ತೇನೆ ಅಂತ ಸಿಸಿ ಪಾಟೀಲ್ ಭರವಸೆಯನ್ನು ವ್ಯಕ್ತಪಡಿಸಿದರು. ಚಂದ್ರಶೇಖರ ಗೌಡ ಪಾಟೀಲ, ಎನ್ಕೆಎಸ್ ಟಿವಿ 4, ನರಗುಂದ. ಗೆಲ್ಲಿಸಬೇಕಾಗಿತ್ತು ಅನ್ನುವಂಥ ಮಾತನ್ನು ಹೇಳಿ, ರಾಜ್ಯ ಸೋತ್ರೆ ಸೋಲ್ಬಹುದು, ದೇಶ ಸೋಲ್ಬಾರ್ದು. ದೇಶ ಮುಖ್ಯ, ದೇಶ ಮುಖ್ಯ. ಆ ದೇಶಕ್ಕಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದಂಥ ನರೇಂದ್ರ ಮೋದಿಯವರ ನಾಯಕತ್ವದ ಭಾರತೀಯ ಜನತಾ ಪಕ್ಷದ ಗೆಲುವಿಗೆ ನಾವೆಲ್ಲರೂ ಪಣ ತೊಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಭಾಳ ಅಭಿಮಾನದಿಂದ ಹೇಳ್ತೇನೆ. ಮಾತಾಡೋದು ಭಾಳ ಇದ್ದರೂ ಕೂಡ ಭಾವನಾತ್ಮಕ ಭಾವನೆಗಳನ್ನು ನೋವಾದ ಸಂದರ್ಭದಲ್ಲಿ ಮಾತಾಡಬಾರ್ದು. ಆ ಕಾರಣಕ್ಕಾಗಿ ಸಂಬಂಧಗಳು ಗಟ್ಟಿಯಾಗಿ ಭಾಳ ದಿವಸ ಉಳಿಬೇಕಾದ್ರೆ ಒಮ್ಮೆ ಮೂಕ ಆಗ್ಬೇಕಾಕೈತಿ, ಒಮ್ಮೆ ಕಿವುಡಾಗಬೇಕಾಕೈತಿ, ಒಮ್ಮೆ ಕುರುಡಾಗಬೇಕಾಕೈತಿ. ಆ ಮೂರನ್ನು ನಾನು ಅಳವಡಿಸ್ಕೊಂಡೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಮಾತಾಡೋಕ್ಕಾದ್ರೆ ಎಲ್ಲಿ ತಪ್ಪಾಗಿತ್ತು ಅನ್ನೋದು ಹೇಳ್ಬೇಕಾಗತ್ತೆ. ಅದು ಬೇಡ, ಅದಕ್ಕೆ ಮೂಕ ಕೇಳಿ. ಏನೇನೂ ಕೇಳಕ್ಕೆ ಹೋಗಿ ಸಿಟ್ಟಬೇಕಾದ್ರೆ ಸಿಟ್ಟು ಬರ್ತದೆ, ಅದಕ್ಕೆ ಬೇಡ ಕಿವುಡ ಕೇಳಿ. ನನ್ನ ಕಣ್ಣೆದುರಿಗೆ ಎಣ್ಣೆಯಲ್ಲಿ ಇಡಬೇಕೈತೆ, ಅದನ್ನು ನೋಡಿ ಹೇಳೋಕ್ಕಾಗಲಿಲ್ಲ, ಅದಕ್ಕಾಗಿ ಕುರುಡ ಕೇಳಿ. ಈ ಮೂರನ್ನು ನನ್ನಷ್ಟಕ್ಕೆ ನಾನು ನೋಡಿಕೊಂಡು ಒಮ್ಮೆ ಮೂಕ, ಒಮ್ಮೆ ಕಿವುಡ, ಒಮ್ಮೆ ಮೂಗನಾಗಿ ಮುಂದಿನ ದಿನದಲ್ಲಿ ಮತ್ತೆ ಪಕ್ಷವನ್ನು ಕಟ್ಟಲಿಕ್ಕೆ ಪ್ರಾಮಾಣಿಕ ಕೆಲಸವನ್ನು ಮಾಡುತ್ತೇನೆ ಅಂತ ಮಾತನ್ನು ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸುವಂತಹ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತಹ ಒಂದು ಕ್ರಮಕ್ಕೆ ನಾವು ಇವತ್ತು ಒಂದು ಪಣ ತೊಡೋಣ ಅನ್ನುವಂಥ ಮಾತನ್ನು ಹೇಳಿ ಆ ಚುನಾವಣೆಯಲ್ಲಿ ಮತ್ತೆ ನನ್ನನ್ನು ನಾನು ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡ್ತೇನೆ ಅಂತ ಈಗಲೇ ಹೇಳೇನೆ. ಇದಕ್ಕೆ ತಮ್ಮ ಸಹಾಯ ಸಹಕಾರ ಇರಲಿ. ಇಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನನ್ನನ್ನು ಆರಿಸಿ ಕಳಿಸಿದಂಥ ನರಗುಂದ ವಿಧಾನಸಭಾ ಮತಕ್ಷೇತ್ರದ ಸಮಸ್ತ ಜನರಿಗೆ, ತಾಯಂದರಿಗೆ, ಗುರುಹಿರಿಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ಎಲ್ಲರಿಗೂ ನನ್ನ ವತಿಯಿಂದ, ನಮ್ಮ ಪಕ್ಷದ ವತಿಯಿಂದ, ನನ್ನ ಕುಟುಂಬದ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜಯ ಹಿಂದ್, ಜಯ ಕರ್ನಾಟಕ. ನಮ್ಮ ಹಿನ್ನೆಡೆಗೆ ಕೇವಲ ಗ್ಯಾರಂಟಿ ಕಾರ್ಡ್ ಒಂದೇ ಕಾರಣ ಅಲ್ಲ ಅನ್ನುವಂಥ ಭಾವನೆಯಿಂದ ತಾವೆಲ್ಲರೂ ಹೊರಗೆ ಬರಬೇಕು. ಹೊರಗೆ ಬಂದು ನಮ್ಮ ನಮ್ಮ ಆಗಚಂದ್ರದಂಡನೆ ಹೇಳಿದರು, ವಾಸು ಜುಗನವ್ರು ಹೇಳಿದರು, ಎಲ್ಲೆಲ್ಲಿ ತಪ್ಪೇವಿ, ಎಲ್ಲೆಲ್ಲಿ ಎಡವೇವಿ ಅನ್ನೋದನ್ನು ನಾವು ನೋಡ್ಕೋಬೇಕು, ತಿದ್ಕೋಬೇಕಂತೇಳಿ. ಆ ತಿದ್ದುಕೊಂಡು ಮತ್ತೆ ಪಕ್ಷವನ್ನು ಪುನಃ ಸಂಘಟನೆ ಮಾಡೋಣ, ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಯಲ್ಲಿ ಮತ್ತೆ ಎತ್ತರಿತ ಸ್ಥಾನಗಳನ್ನು ಗೆಲ್ಲುವುದರ ಮುಖಾಂತರ ಗದಗ ಜಿಲ್ಲಾ ಪಂಚಾಯತಿಗೆ ಭಾರತೀಯ ಜನತಾ ಪಕ್ಷವನ್ನು, ನರಗುಂದ ರೋಗ ತಾಲೂಕು ಪಂಚಾಯತಿಗೆ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಅತ್ಯಂತ ಕೆಳಹಂತದಿಂದ ಕಾರ್ಯವನ್ನು ಪ್ರಾರಂಭ ಮಾಡ್ತೇನೆ, ನಿಮ್ಮ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ಜೀವನದಲ್ಲಿ 4 ಬಾರಿ ನನ್ನನ್ನು ಶಾಸಕರನ್ನಾಗಿ ಮಾಡಿದೆ, 6 ಬಾರಿ ನಾನು ಚುನಾವಣೆಯಲ್ಲಿ ನಿಂತೇನೆ. ಒಮ್ಮೆ ಗುಂಡ ಬಡದಾಗಿಸುವಂತೆ, ಅದಕ್ಕಿಂತ ಮೊದಲು ಜಾತಾತೀತ ಜನತಾದಳದಿಂದ ನಿಂತಾಗಿಸುವಂತೇಳಿ. ಉಳಿದಂಥ 4 ಬಾರಿ ನನಗೆ ಆಶೀರ್ವಾದ ಮಾಡಿದಂಥ ಕ್ಷೇತ್ರ ಇದು ಪುಣ್ಯಭೂಮಿ. ಈ ಪುಣ್ಯಭೂಮಿಯ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ತಾವು ಕಲ್ಪಿಸಿಕೊಟ್ಟಿರಿ. ಕಳೆದ ಬಾರಿ ಗೆದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಆಶೀರ್ವಾದದಿಂದ ಮಂತ್ರಿಯಾಗಿ ಕೆಲಸ ಮಾಡಿದೆ. ರಾಜ್ಯದ ಬೊಕ್ಕಸಕ್ಕೆ ಆದಾಯವನ್ನು ತರುವಂತಹ ಗಣಿ ಮತ್ತು ಭೂಗರ್ಭ ಇಲಾಖೆಯ ಖಾತೆಯನ್ನು ವಹಿಸಿಕೊಂಡೆ. ಸ್ನೇಹಿತರಾದಂಥ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಸಚಿವನಾಗಿ ರಾಜ್ಯದ ಉದ್ದಗಲಕ್ಕೂ ರಸ್ತೆಗಳ ಜಾಲವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕ ಕೆಲಸವನ್ನು ಮಾಡಿದೆ. ಸನ್ಮಾನ್ಯ ನಿತಿನ್ ಗಡ್ಕರಿ ಅವರೊಂದಿಗೆ
ಸತತವಾದ ಸಂಪರ್ಕವನ್ನು ಇಟ್ಟುಕೊಂಡು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಹೆಚ್ಚಿನ ಹಣವನ್ನು ತಂದು ಕೆಲಸವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಇಂಥ ಒಂದು ಕಾಂಗ್ರೆಸ್ಸಿನ ಸುನಾಮಿ ಅಂದ್ರೆ ಅಡ್ಡೇ ಇಲ್ಲ, ಇಂಥ ಒಂದು ಸುನಾಮಿಯಲ್ಲಿ ನನ್ನನ್ನು ಮತ್ತೆ ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿದಂತ ತಮ್ಮೆಲ್ಲರಿಗೂ ನನ್ನ ಪರವಾಗಿ, ನನ್ನ ಪಕ್ಷದ ಪರವಾಗಿ, ನನ್ನ ಕುಟುಂಬದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.